ಹಾಯ್ ಹಲೋ, ಡಬ್ಲ್ಯೂ ಪಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಡಬ್ಲ್ಯೂ ಪಿ ಅಂದರೆ ಏನಪ್ಪ ಅಂತಂದರೆ ವರ್ಡ್ ಪ್ರೆಸ್ ಅಂತ. ಸೊ ವರ್ಡ್ ಪ್ರೆಸ್ ಅನ್ನು ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವರ್ಡ್ ಪ್ರೆಸ್ ಯೂಸ್ ಮಾಡಿಕೊಂಡು ನಾವು ವೆಬ್ಸೈಟ್ಸನ್ನು ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಬ್ಲಾಗ್ಸ್ನ ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಅದೇ ರೀತಿ ಇ ಕಾಮರ್ಸ್ ವೆಬ್ಸೈಟನ್ನು ಯಾವ ಥರ ಡಿಸೈನ್ ಮಾಡ್ಬೋದು, ಸೊ ಅನ್ನೋದನ್ನು ಕಂಪ್ಲೀಟಾಗಿ ನಮ್ಮ ಈ ಚಾನಲಲ್ಲಿ ನೋಡ್ತೀರ. ಸೊ ಅದು ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತ್ರ. ಸೊ ಅದಕ್ಕೂ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ನಿಮಗೆ ವರ್ಡ್ ಪ್ರೆಸ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕನ್ನಡದಲ್ಲಿ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇ ಕಾಮರ್ಸ್ ವೆಬ್ಸೈಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇ ಕಾಮರ್ಸ್ ಅಂದರೆ ಎಲ್ರಿಗೂ ಗೊತ್ತೇ ಇದೆ. ಇ ಕಾಮರ್ಸ್ ಏನಪ್ಪ ಅಂತಂದರೆ ನೀವು ಅಮೆಝಾನ್ ನೋಡಿರ್ಬೋದು, ಫ್ಲಿಪ್ಕಾರ್ಟ್ ನೋಡಿರ್ಬೋದು, ಸೊ ಈ ಥರ ತುಂಬ ವೆಬ್ಸೈಟ್ ಇದೆ. ಅವರು ಏನು ಮಾಡ್ತಾರೆ, ಆನ್ಲೈನಲ್ಲಿ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾರೆ. ಸೊ ಆ ಥರ ಒಂದು ವೆಬ್ಸೈಟ್ಸನ್ನು ನೀವು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಅದೇ ರೀತಿ ವಿಡಿಯೋ ಕೂಡ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಅಂತ ಕೇಳ್ಕೊಳ್ದ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಮಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಪ್ಪ ಅಂತಂದರೆ ಡೊಮೇನ್ ನೇಮ್ ಬೇಕು. ಡೊಮೇನ್ ಅಂದರೆ ಏನಪ್ಪ ಅಂದರೆ ನಮ್ಮ ವೆಬ್ಸೈಟ್ ನೇಮ್. ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ ಹೋಸ್ಟಿಂಗ್ ಬೇಕಾಗುತ್ತೆ. ಹೋಸ್ಟಿಂಗ್ ಏನಪ್ಪ, ನಾವು ಕ್ರಿಯೇಟ್ ಮಾಡುವಂಥ ವೆಬ್ ಫೈಲ್ಸ್ ಏನಿರುತ್ತಲ್ಲ ಅದು ಸ್ಟೋರ್ ಆಗೋದಕ್ಕೆ ಹೋಸ್ಟಿಂಗ್ ಬೇಕಾಗುತ್ತೆ, ಅದನ್ನು ಹೋಸ್ಟಿಂಗ್ ಅಂತ ಕರಿತೀವಿ. ಬನ್ನಿ ಮೊದಲು, ಇವಾಗ ಇಂಟರ್ನೆಟ್ಟಲ್ಲಿ ಬೇಜಾನ್ ಕಂಪನೀಸ್ ಇದೆ ಡೊಮೇನ್ ಹೋಸ್ಟಿಂಗ್ ಪ್ರೊವೈಡ್ ಮಾಡುವಂಥದ್ದು. ಸೊ ಅದರಲ್ಲಿ ಸಮ್ ಬೆಸ್ಟ್ ಕಂಪ್ನೀಸನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೋಬೋದು. ಬೆಸ್ಟ್ ಕಂಪನೀಸ್ ಅಂತಂದರೆ ಬ್ಲೂ ಹೋಸ್ಟ್ ಅಂತ ವೆಬ್ ಹೋಸ್ಟಿಂಗ್ ಸರ್ವಿಸ್ ಕಂಪನಿ. ಇದೊಂದು ಬೆಸ್ಟ್. ಇಲ್ಲಿ ನೋಡ್ಬೋದು, ಡೊಮೇನ್ ರಜಿಸ್ಟರ್ ಮಾಡ್ಬೋದು, ಆನ್ಲೈನ್ ಇ ಕಾಮರ್ಸ್ ಸ್ಟೋರ್ ಕೂಡ ಕ್ರಿಯೇಟ್ ಮಾಡ್ಬೋದು, ಈ ಥರ ತುಂಬ ಇದೆ. ವರ್ಡ್ ಪ್ರೆಸ್ ಹೋಸ್ಟಿಂಗ್ ಕೂಡ ಇದೆ ಇದರಲ್ಲಿ. ಅದೇ ರೀತಿ ಶೇರ್ಡ್ ಹೋಸ್ಟಿಂಗ್ ಇದೆ, ಸಿ ಪ್ಯಾನಲ್ ಹೋಸ್ಟಿಂಗ್ ಇದೆ. ಈ ಥರ ಹೋಸ್ಟಿಂಗಲ್ಲಿ ಸಪ್ರೇಟ್ ಸಪ್ರೇಟಾಗಿ ಬರುತ್ತೆ. ಸೊ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಜಸ್ಟ್ ವರ್ಡ್ ಪ್ರೆಸ್ ಹೋಸ್ಟಿಂಗ್. ಸೊ ಇವಾಗ ಬ್ಲೂ ಹೋಸ್ಟ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಅದರ ಪ್ರೈಸಸನ್ನು ನೋಡಿ, ಅದೇ ರೀತಿ ಬೇರೆ ಬೇರೆ ಪ್ರೈಸಸನ್ನು ನೋಡಿ. ವೆಬ್ ಹೋಸ್ಟಿಂಗ್ ಇವಾಗ ಇಲ್ಲಿ ನೋಡ್ಬೋದು, ವರ್ಡ್ ಪ್ರೆಸ್ ಮೇಲ್ ಈಜಿ. ಇವಾಗ ವರ್ಡ್ ಪ್ರೆಸ್ ಇದನ್ನು ರೇಟ್ಸ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಬೇಸಿಕ್ ಜಸ್ಟ್ ಅಂತಂದರೆ ಬೇಸಿಕಲ್ಲಿ ನಿಮ್ಗೆ ಏನು ಸಿಗುತ್ತೆ, ಅಲ್ಟಿಮೇಟ್ ವೆಬ್ಸೈಟ್ ಹೋಸ್ಟಿಂಗ್ 300+ ಡಿಸೈನ್ ಟೆಂಪ್ಲೇಟ್. ಸೊ ಈ ಥರ ಕಂಪ್ಲೀಟಾಗಿ ಫ್ರೀ ಡೊಮೇನ್ ಸಿಗುತ್ತೆ ನಿಮಗೆ ಒಂದು ವರ್ಷ ನೀವು ಇಲ್ಲಿ ತೊಗೊಂಡ್ರೆ ಮಾತ್ರ. ಇಲ್ಲಿ $2.95 ಪರ್ ಮಂತ್ಗೆ, ಅಂದರೆ 12 ಮಂತ್ಸ್ಗೆ ನೀವು ತೊಗೊಂಡ್ರೆ ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಯೂಸ್ ಮಾಡ್ಕೋಬೋದು. ಅದೇ ರೀತಿ ಗೋ ಡ್ಯಾಡಿಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದೇ ರೀತಿ ಕಿನ್ಸ್ಟಾ ಅಂತ ಒಂದು ಬರುತ್ತೆ, ಅದರಲ್ಲಿ ಯೂಸ್ ಮಾಡ್ಕೋಬೋದು. namechip.com ಅಂತ ಬರುತ್ತೆ, ಅದರಲ್ಲೂ ನೀವು ತೊಗೋಬೋದು. interserver.com ಅಂತ ಬರುತ್ತೆ, ಅದರಲ್ಲೂ ನೀವು ಯೂಸ್ ಮಾಡ್ಕೋಬೋದು. ಸೊ ಅಷ್ಟು ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ನಿಮಗೆ ಕಂಪೇರ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಪರ್ಚೇಸ್ ಆದಮೇಲೆ ನೀವು ಸಿ ಪ್ಯಾನಲ್ ಲಾಗಿನ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ ಬಂದರೆ ವರ್ಡ್ ಪ್ರೆಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಸಿ ಪ್ಯಾನಲ್ ಅನ್ನೋದು ಆಲ್ಮೋಸ್ಟ್ ಆಲ್ ಸೇಮ್ ಆಗಿರುತ್ತೆ. ಸೊ ಯಾವುದೇ ಇದರಲ್ಲಿ ಚೇಂಜಸ್ ಇರಲ್ಲ, ಅಂತಂದರೆ ಡಿಸೈನ್ ಚೇಂಜಸ್ ಇರ್ಬೋದು, ಬಟ್ ಕಂಟೆಂಟ್ ಡಿಸ್ಕ್ರಿಪ್ಷನ್ಸ್ ಏನೇ ಇದ್ದರೂ ಎಲ್ಲ ಸೇಮ್ ಆಗೇ ಇರುತ್ತೆ. ಸೊ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡೊಮೇನನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬನ್ನಿ. ನಿಮ್ಮ ಸೈಟ್ ನೇಮನ್ನು ಹಾಕಿ, ಇ ಕಾಮರ್ಸ್ ಅಂತ ನಾನು ಹಾಕ್ತೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಬೈ ಆನ್ಲೈನ್ ಪ್ರಾಡಕ್ಟ್ಸ್ ಅಂತ ಹಾಕ್ತೀನಿ.
ಅದೇ ರೀತಿ ಇಲ್ಲಿ ಯೂಸರ್ ನೇಮ್ ಮಾಡ್ತೀನಿ, ಅದೇ ರೀತಿ ಇಲ್ಲಿ ಪಾಸ್ವರ್ಡನ್ನು ನಾನು ಮಾಡ್ತೀನಿ. ಇದು ಇಂಪಾರ್ಟೆಂಟ್, ಈ ಯೂಸರ್ ನೇಮ್ ಮತ್ತು ಈ ಪಾಸ್ವರ್ಡ್ ಇದೆಯಲ್ಲ ಇದು ಇಂಪಾರ್ಟೆಂಟ್. ಅದೇ ರೀತಿ ಇಮೇಲ್ ಕೂಡ ನೀವು ಇಲ್ಲಿ ಹಾಕ್ಬೋದು, ಆಟೋಮೆಟಿಕಲಿ ಅದು ತೊಗೊಳತ್ತೆ, ಬಟ್ ನೀವು ನಿಮ್ಮ ಸಪ್ರೇಟಾಗಿ ಇಮೇಲನ್ನು ಹಾಕ್ಕೊಳ್ಳೋದು ಬೆಸ್ಟ್. ಸೊ ಏನಕ್ಕಪ್ಪ ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಸೊ ಇಷ್ಟು ಮಾಡಿಕೊಂಡು ಇದು ನಿಮ್ಗೆ ಯಾವ್ದು ಬೇಕು ಅದನ್ನು ಕ್ರಿಯೇಟ್ ಮಾಡಿಕೊಂಡು ಕೆಳಗಡೆ ಇನ್ಸ್ಟಾಲ್. ಸೊ ಇನ್ಸ್ಟಾಲ್ಗೆ ಇದು ಟೈಮ್ ತೊಗೊಳುತ್ತೆ, ಇನ್ಸ್ಟಾಲ್ ಆಗೋರು ವೇಟ್ ಮಾಡಬೇಕು. ಸೊ ಇನ್ಸ್ಟಾಲ್ ಆಗಿದೆ, ಇನ್ಸ್ಟಾಲ್ ಆದಮೇಲೆ ನಮ್ಮ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ನೋಡೋಣ ಯಾವ ಥರ. ನಾನು ಆ್ಯಕ್ಚುಲಿ ಸಬ್ ಡೊಮೈನ್ ಹಾಕಿರೋದು ಸೊ ಇದು ನಮ್ಮ ಅಂದರೆ ನಮ್ಮ ಅಂತಲ್ಲ, ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡಿದ ಮೇಲೆ ಬೇಸಿಕ್ಕಾಗಿ ಓಪನ್ ಆಗುವಂಥದ್ದು ಇದು ಇಂಟರ್ಫೇಸ್, ಇದು ಒಂದು ಡೀಫಾಲ್ಟ್ ಅಂತ ಹೇಳ್ತಾರೆ. ಸೊ ಇವಾಗ ಇದನ್ನು ಡಿಸೈನ್ ಮಾಡಬೇಕು ನಾವು, ಇ ಕಾಮರ್ಸ್ ವೆಬ್ಸೈಟಾಗಿ ಡಿಸೈನ್ ಮಾಡಬೇಕು. ಸೊ ಯಾವ ಥರ ಡಿಸೈನ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನಾವು ವರ್ಡ್ ಪ್ರೆಸ್ ಬ್ಯಾಕೆಂಡ್ಗೆ ಹೋಗಬೇಕಾಗತ್ತೆ. ಬ್ಯಾಕೆಂಡ್ಗೆ ಹೋಗ್ಬೇಕಂತಂದರೆ ಇಲ್ಲಿ ಮೇಲ್ಗಡೆ ಸ್ಲ್ಯಾಶ್ ಕೊಟ್ಟು /admin ಅಂತ ಕೊಡಿ, ಅದು ಆಟೋಮೆಟಿಕ್ಕಾಗಿ ನಿಮಗೆ ಲಾಗಿನ್ ಕೇಳುತ್ತೆ. ಅಲ್ಲಿ ನೀವು ಏನು ಕೊಟ್ಟಿದ್ರಲ್ಲ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಅದನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ, ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ಬೋದು ನೀವು, ಇದು ನಿಮ್ಮ ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್ ಅಂತಂದರೆ ನಿಮ್ಮ ವೆಬ್ಸೈಟನ್ನು ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಡಿಸೈಡ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಕೇಳ್ತಾ ಹೋಗಿ. ಇಲ್ಲಿ ಏನಾದರೂ ಸ್ವಲ್ಪನಾದರೂ ನೀವು ಕಲ್ತಿದ್ರೆ ಸೊ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ಅಷ್ಟು ಕ್ರಿಯೇಟ್ ಆದ ಮೇಲೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಸೊ ಮೊದಲು ನಮ್ಮ ವೆಬ್ಸೈಟ್ಗೆ ಬೇಕಾಗಿರೋವಂಥದ್ದು ಹೋಮ್ ಪೇಜ್ ಥೀಮ್ ಯಾವ ಥರ ಇರಬೇಕು. ಸೊ ನಾವು ಇವಾಗ ಥೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಥೀಮ್ ಸೆಲೆಕ್ಟ್ ಮಾಡಬೇಕಪ್ಪ ಅಂತಂದರೆ ಅಪೀರಿಯನ್ಸ್ ಥೀಮ್ಸ್ ಮೇಲೆ ಹೋಗಿ. ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಫ್ರೀ ಥೀಮ್ಸ್ ಇಲ್ಲಿ ನಿಮಗೆ ಸಿಗುತ್ತೆ, ನಿಮಗೆ ಪೇಯ್ಡ್ ಥೀಮ್ಸ್ ಕೂಡ ಸಿಗುತ್ತೆ. ಪೇಯ್ಡ್ ಥೀಮ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ರೆಡಿಮೇಡ್ ಥೀಮ್ಸ್ ನಿಮಗೆ ಸಿಗುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಬೈ ಮಾಡ್ಕೋಬೋದು. ಸೊ ಬಿಡಿ, ಇವಾಗ ನೆಕ್ಸ್ಟ್ ನಿಮಗೆ ಬೇಕಾದಂಥ ಥೀಮನ್ನು ಸೆಲೆಕ್ಟ್ ಮಾಡ್ಕೊಡಿ. ನಾನು ಥೀಮ್ ಸೆಲೆಕ್ಟ್ ಮಾಡೋದು ಇವಾಗ ಯಾವುದಪ್ಪ ಅಂತಂದರೆ ಆಸ್ಟ್ರಾ ಅಂತ ಥೀಮ್ ಆ್ಯಕ್ಟಿವೇಟ್ ಮಾಡ್ತೀನಿ. ಅದು ಆ್ಯಕ್ಟಿವೇಟ್ ಆದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಬಟನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಆ್ಯಕ್ಟಿವೇಟ್ ಆಗುತ್ತೆ, ಆ್ಯಕ್ಟಿವೇಟ್ ಆದ ಕೂಡಲೇ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ನಿಮಗೆ ಡೈರೆಕ್ಟಾಗಿ. ಸೊ ಅದರಲ್ಲಿ ಕೆಲವೊಂದು
ಥೀಮ್ಸ್ ಬರುತ್ತೆ ನಿಮಗೆ, ಸ್ಟಾರ್ಟೆಡ್ ಟೆಂಪ್ಲೇಟ್ಸ್. ಸೊ ಯಾವ ಥರ ಅದರಲ್ಲಿ ಸೆಲೆಕ್ಟ್ ಮಾಡೋದು ಅಂತ ನೋಡ್ತೀನಿ. ಬಿಲ್ಡ್ ಯುವರ್ ವೆಬ್ಸೈಟ್ನ ಒಂದು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂರು ಪೇಜ್ ಬಿಲ್ಡರ್ಸ್ ಇದೆ, ಇದರಲ್ಲಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ತುಂಬ ಈಸಿ ಅಂತಪ್ಪ ಅಂತಂದರೆ ಎಲಿಮೆಂಟರನ್ನು ನೀವು ಯೂಸ್ ಮಾಡ್ಕೋಬೋದು. ಇ ಕಾಮರ್ಸ್, ಆನ್ಲೈನ್ ಸ್ಟೋರ್, ಆನ್ಲೈನ್ ಶಾಪ್, ಸೊ ಈ ಥರ ಬರುತ್ತೆ. ಇವಾಗ ಇನ್ನೂ ತೋರಿಸ್ತಾ ಇಲ್ಲ, ಯಾಕಪ್ಪ ತೋರಿಸ್ತಾ ಇಲ್ಲ ಅಂತಂದರೆ ತೋರಿಸ್ತೀನಿ ನಿಮಗೆ. ನಾವು ಎಲಿಮೆಂಟರನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಎಲಿಮೆಂಟರ್ ಪ್ಲಗ್ಇನ್ನನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಪ್ಲಗ್ಇನ್ಸ್ ಮೇಲೆ ಹೋಗಿ ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಮಾಡಿ ಎಲಿಮೆಂಟರ್, ಆವಾಗ ನಿಮಗೆ ಇಲ್ಲಿ ಪ್ಲಗಿನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಎಲಿಮೆಂಟರ್ ವೆಬ್ಸೈಟ್ ಬಿಲ್ಡರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇನ್ಸ್ಟಾಲ್ ಮಾಡಿಕೊಂಡು ಆಕ್ಟಿವೇಟ್ ಮಾಡಿಕೊಡಿ. ಆಕ್ಟಿವೇಟ್ ಸೊ ಆಕ್ಟಿವೇಟ್ ಆದಮೇಲೆ ಸೀದಾ ಕ್ಲೋಸ್ ಮಾಡಿ. ನೆಕ್ಸ್ಟ್, ಇವಾಗ ಆವಾಗಲೇ ಓಪನ್ ಮಾಡ್ಕೊಂಡಿದ್ರಲ್ಲ ಸ್ಟಾರ್ಟರ್ ಟೆಂಪ್ಲೇಟ್ಸ್, ಸೊ ಆ ಟೆಂಪ್ಲೇಟ್ಸನ್ನು ನಾವು ಇವಾಗ ಓಪನ್ ಮಾಡ್ಕೊಳ್ಳೋಣ. ಅಪಿಯರೆನ್ಸ್ ಮೇಲೆ ಬಂದರೆ ನಿಮಗೆ ಡೈರೆಕ್ಟಾಗಿ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ ತಕ್ಷಣ ನಿಮಗೊಂದು ಇಲ್ಲಿ ಟೆಂಪ್ಲೇಟ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಟೆಂಪ್ಲೇಟ್ಸ್ ಓಪನ್ ಆಗಿದೆ. ನೀವು ಇಲ್ಲಿ ಬೇಕಾದರೆ ಇ ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆನ್ಲೈನ್ ಶಾಪ್, ಕ್ಲಾತಿಂಗ್ ಸ್ಟೋರ್ ಇದಷ್ಟೂ ನಿಮಗೆ ಇಲ್ಲಿ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಇ ಕಾಮರ್ಸ್ ವೆಬ್ಸೈಟ್ಸ್. ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನಿವಾಗ ಇ ಕಾಮರ್ಸಲ್ಲಿ ಕ್ಲಾತಿಂಗ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಇದೆಯಲ್ಲ, ಇದು ನಾನು ಇವಾಗ ಈ ಥೀಮನ್ನು ಅಂತಂದರೆ ಈ ಪೇಜನ್ನು ನಾನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಆ್ಯಕ್ಚುಲಿ ಬೇರೆ ಥರನೂ ನಿಮ್ಮ ಥೀಮನ್ನು ಹಾಕ್ಕೊಂಡು ನಿಮ್ಮ ಪೇಜ್ ಹೋಮ್ ಪೇಜನ್ನು ನೀವಾಗೆ ಕ್ರಿಯೇಟ್ ಮಾಡಿಕೊಂಡು ಅದನ್ನು ನೀವು ಮಾಡ್ಬೋದು. ಅದನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಸೊ ಇದು ಜಸ್ಟ್ ಒಂದು ಈ ಥರನೂ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ಜಸ್ಟು ತೋರಿಸ್ತಾ ಇರೋದು. ಇವಾಗ ವೆಬ್ಸೈಟ್ ಕಂಪ್ಲೀಟ್ಲಿ ಬಿಲ್ಡ್ ಆಗ್ತಾ ಇದೆ. ಏನೇನು ಥೀಮ್ಗೆ ರಿಕ್ವೈರ್ಮೆಂಟ್ ಇರುವಂಥ ಪ್ಲಗ್ಇನ್ಸು, ಫಾರ್ಮ್ಸು, ಅದೇ ರೀತಿ ಏನೇನು ಬೇಕೋ ಎಲ್ಲ ಕಂಪ್ಲೀಟ್ಲಿ ಆಟೋಮೆಟಿಕ್ಕಾಗಿ ಇದೇನಾಗುತ್ತೆಪ್ಪ ಅಂತಂದರೆ ಇನ್ಸ್ಟಾಲ್ ಮಾಡುತ್ತೆ. ಸೊ ಇ ಕಾಮರ್ಸ್ಗೆ ನಮಗೆ ಬೇಕಾಗಿರುವಂಥ ಮೇನ್ ವೆಬ್ಸೈಟ್ ಯಾವುದಪ್ಪ ಅಂತಂದರೆ ಉ ಕಾಮರ್ಸ್ ಅಂತ. ಸೊ ಉ ಕಾಮರ್ಸಲ್ಲಿ ನಾವು ನಮ್ಮ ಪ್ರಾಡಕ್ಟ್ಸನ್ನು ಆನ್ಲೈನಲ್ಲಿ ಸೇಲ್ ಮಾಡ್ಬೋದು. ಸೊ ನಮ್ಮ ವೆಬ್ಸೈಟ್ಗೆ ನಾವು ಉ ಕಾಮರ್ಸನ್ನು ಯೂಸ್ ಮಾಡಿಕೊಂಡು ಇ ಕಾಮರ್ಸ್ ವೆಬ್ಸೈಟನ್ನು ಡಿಸೈನ್ ಮಾಡ್ಬೋದು. ಸೊ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದಮೇಲೆ ನಿಮ್ಮ ಒಂದು ವೆಬ್ಸೈಟನ್ನು ಓಪನ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಕಂಪ್ಲೀಟಾಗಿ ನಿಮ್ಮ ವೆಬ್ಸೈಟ್ ರೆಡಿ ಆಗಿರುತ್ತೆ. ಸೊ ನಿಮಗೆ ಬೇಕಾದಂಥ ಇಮೇಜಸ್ಸು, ಪ್ರಾಡಕ್ಟ್ಸ್ ಅದು ಇದು ನಿಮ್ಮ ಅಷ್ಟೇ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಬಾಕಿ ಇರುತ್ತೆ. ನಿಮ್ಮ ಲೋಗೋ ಆಗಿರ್ಬೋದು, ಟ್ಯಾಗ್ ಲೈನ್ಸ್ ಆಗಿರ್ಬೋದು, ನಿಮ್ಮ ಪೇಜಸ್ ಆಗಿರ್ಬೋದು, ಪ್ರಾಡಕ್ಟ್ ಕ್ಯಾಟಗರೀಸ್ ಆಗಿರ್ಬೋದು, ಇದೆಲ್ಲ ಬಂದಿರುತ್ತೆ. ಅದರಲ್ಲಿ ನೀವು ಎಡಿಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಸೊ ಅದು ಇನ್ಸ್ಟಾಲ್ ಆಗಲಿ, ಇನ್ಸ್ಟಾಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಈಸಿ ಆಗಿರುತ್ತೆ ನಮ್ಮ ಕೆಲಸ ಅಂತ. ಸೊ ನಮ್ಮ ಕಂಪ್ಲೀಟಾಗಿ ನಮ್ಮ ಒಂದು ವೆಬ್ಸೈಟು ರೆಡಿಯಾಗಿದೆ. ಸೊ ಇವಾಗ ನಮ್ಮ ವೆಬ್ಸೈಟ್ ಯಾವ ಥರ ರೆಡಿಯಾಗಿದೆ ಅನ್ನೋದನ್ನು
ಚೆಕ್ ಮಾಡೋಣ. ಸೊ ನಮ್ಮ ವೆಬ್ಸೈಟನ್ನು ನಾವು ಇವಾಗ ಓಪನ್ ಮಾಡೋಣ. ಸೂಪರ್, ನೋಡ್ಬೋದು ನೀವು ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ನಲ್ಲ ಅಷ್ಟು ಕಂಪ್ಲೀಟಾಗಿ ಸೆಲೆಕ್ಟ್ ಆಗಿ ಬಂದಿದೆ. ಅವ್ರದ್ದು ಹಾಕಿರೋಂಥ ಪ್ರಾಡಕ್ಟ್ಸ್ ಕೂಡ ಇದರಲ್ಲಿದೆ. ನೀವು ಪ್ರಾಡಕ್ಟ್ಸನ್ನು ಚೇಂಜ್ ಮಾಡ್ಕೋಬೋದು, ಈ ಲೆಟರ್ಸ್ ಅದು ಇದು ಎಲ್ಲನೂ ನೀವು ಚೇಂಜ್ ಮಾಡ್ಕೋಬೋದು, ಇಮೇಜಸ್ ಕೂಡ ಚೇಂಜ್ ಮಾಡ್ಬೋದು. ಇದೆಲ್ಲನೂ ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ಚೇಂಜಸ್ ಮಾಡ್ಕೋಬೋದು, ಇದು ಕೂಡ ಚೇಂಜಸ್ ಮಾಡ್ಕೋಬೋದು. ಸೊ ಈ ಥರ ಕಂಪ್ಲೀಟಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ಟೋರ್, ಮೆನ್, ವುಮೆನ್, ಆಕ್ಸೆಸರೀಸ್ ಇದೇನಿದೆ ಸಪ್ರೇಟ್ ಸಪ್ರೇಟಾಗಿ ಅವರು ಕ್ಯಾಟಗರಿನ ಮಾಡಿಬಿಟ್ಟು ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಸ್ಟೋರ್ ಆಲ್ ಪ್ರಾಡಕ್ಟ್ಸ್ ಇರೋವಂಥದ್ದು ಸ್ಟೋರಲ್ಲಿ. ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಇದೆ. ಇವಾಗ ಬ್ಲೂ ಟೀ ಶರ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಇಲ್ಲಿ ನೋಡ್ಬೋದು ಆ್ಯಡ್ ಟು ಕಾರ್ಟ್ ಅಂತ ಆಪ್ಷನ್ ಇದೆ, ಡಿಸ್ಕ್ರಿಪ್ಷನ್ ಇದೆ, ರಿಲೇಟೆಡ್ ಪ್ರಾಡಕ್ಟ್ಸ್ ಇದೆ. ನೀವು ಆ್ಯಡ್ ಟು ಕಾರ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಪ್ರಾಡಕ್ಟು ಇಲ್ಲಿ ಆ್ಯಡಲ್ಲಿ ಬರುತ್ತೆ. ನೋಡ್ಬೋದು ಇಲ್ಲಿ ನೀವು ಇಲ್ಲಿ ಜಸ್ಟ್ ಕಾರ್ಟ್ ಮೇಲೆ ಹೋದ ತಕ್ಷಣ ಇಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೋದು. ಏನಾದರೂ ಕೂಪನ್ ಕೋಡ್ ಇದ್ದರೆ ಕೂಪನ್ ಕೋಡ್ ಕೂಡ ಹಾಕ್ಬೋದು. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಎಂಟ್ರಿ ಮಾಡಿಕೊಂಡು ನೀವು ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಹಾಕ್ಬೋದು. ಇಲ್ಲಿ ನೋಡ್ಬೋದು ಯಾವುದೇ ಪೇಮೆಂಟ್ಸ್ ಆಪ್ಷನ್ಸ್ ಇಲ್ಲ. ಸೊ ಆ ಪೇಮೆಂಟ್ಸ್ ಆಪ್ಷನ್ಸನ್ನು ಯಾವ ಥರ ಹಾಕ್ಬೋದು ನಾವು ನಮ್ಮ ಕಸ್ಟಮರ್ಸ್ಗೆ, ನಾವು ಇವಾಗ ಸೇಲ್ ಮಾಡ್ತಾ ಇದ್ದೀವಿ ಅಂತಂದರೆ ಪೇಮೆಂಟ್ ಪ್ರಾಡಕ್ಟ್ಸ್ನ ಹಾಕ್ಬೋದು. ಅದೇನಪ್ಪ ಅಂದರೆ ಕ್ಯಾಶ್ ಆನ್ ಡೆಲಿವರಿ, ಯು ಪಿ ಐ ಆಗಿರ್ಬೋದು, ಕಾರ್ಡ್ ಪೇಮೆಂಟ್ಸ್ ಆಗಿರ್ಬೋದು. ಸೊ ಆ ಥರದನ್ನು ನಾವು ಯಾವ ಥರ ಆ್ಯಡ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಹಾಕೋದು ಇದೆಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸನ್ನ ನಾನು ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಇದು ಜಸ್ಟ್ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಯಾವ ಥರ ಮಾಡೋದು ಅಂತಲೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಪೇಮೆಂಟ್ಸನ್ನು ಯಾವ ಥರ ಹಾಕೋದು, ಪ್ರಾಡಕ್ಟ್ಸನ್ನು ಯಾವ ಥರ ಹಾಕೋದು, ಅದೇ ರೀತಿ ನಿಮಗೆ ಬೇಕಾದಂಥ ಪ್ರಾಡಕ್ಟ್ ಡಿಸೈನನ್ನು ಯಾವ ಥರ ಮಾಡೋದು, ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸನ್ನು ಯಾವ ಥರ ಆಟೋಮೆಟಿಕ್ಕಾಗಿ ತೋರಿಸೋ ಥರ, ನೀವು ಇಲ್ಲಿ ಅಡ್ರೆಸ್ ಎಂಟ್ರಿ ಮಾಡ್ತಿದ್ದಂಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇಲ್ಲಿ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಶಿಪ್ಪಿಂಗ್ ಚಾರ್ಜಸ್ ಅಂತ ನಾವು ಕರಿತೀವಿ. ಆ ಶಿಪ್ಪಿಂಗ್ ಚಾರ್ಜಸ್ ಯಾವ ಥರ ಇಲ್ಲಿ ಆ್ಯಡ್ ಮಾಡಬೇಕು, ಶಿಪ್ಪಿಂಗ್ ಪ್ಯಾರ್ಟ್ನರ್ಸನ್ನು ನಾವು ಯಾವ ಥರ ಆ್ಯಡ್ ಮಾಡ್ಕೋಬೇಕು. ಸೊ ಅವ್ರು ಬಂದು ಶಿಪ್ಪಿಂಗ್ ಚಾರ್ಜಸ್ ನಾವು ಹಾಕಿದ್ಮೇಲೆ ಶಿಪ್ಪಿಂಗ್ ಪಾರ್ಟ್ನರ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅವರು ಬಂದು ಕಲೆಕ್ಟ್ ಮಾಡಿಕೊಂಡು ಡಿಸ್ಪ್ಯಾಚ್ ಮಾಡೋವರೆಗೂ ಏನು ಪ್ರೋಸೆಸ್ಸು, ಸೊ ಇದೆಲ್ಲನೂ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಸೊ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಇದು ಎಡಿಟ್ ಯಾವ ಥರ ಮಾಡೋದು, ಸೇಮ್ ಎಡಿಟೇನೆ ಯಾವ ಥರ ಎಡಿಟ್ ಮಾಡೋದು ಅನ್ನೋದು ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೌ ಟು ಕ್ರಿಯೇಟ್ ವೆಬ್ಸೈಟ್ ಇನ್ ವರ್ಡ್ ಪ್ರೆಸ್. ಸೊ ಇಲ್ಲಿ ನೀವು ಈ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನೀವು ಎಡಿಟ್ ಮಾಡ್ಬೋದು. ಸೊ ಅದೇ ರೀತಿ ನಿಮ್ಮ ಹೋಮ್ ಪೇಜಲ್ಲಿ ಸ್ಲೈಡರನ್ನು ಏನಾದರೂ ಹಾಕೋದಿದ್ದರೆ, ಸೊ ಇಲ್ಲಿ ಸ್ಲೈಡರ್ ಯಾವ ಥರ ಕ್ರಿಯೇಟ್ ಮಾಡೋದಂತ ನಾನು ತೋರಿಸಿದ್ದೀನಿ. ಅದೇ ರೀತಿ ಕಸ್ಟಮ್ ಆಗಿ ಹೆಡ್ಡರ್ ಮತ್ತು ಫುಟರನ್ನು ಕ್ರಿಯೇಟ್ ಮಾಡ್ಬೋದು. ಇವಾಗ ನಿಮಗೆ ಈ ಹೆಡ್ಡರ್ ಇದು ಬೇಡ ನಮಗೆ. ಅದೇ ರೀತಿ ಈ ಥೀಮ್ ಕೊಡುವಂಥ ವಿಜೆಟ್ಸ್ಗಳು ನಮಗೆ ಸಾಕಾಗ್ತಿಲ್ಲ, ಇನ್ನೂ ಎಕ್ಸ್ಟ್ರಾ ಬೇಕು ಅಂತಂದರೆ ಇಲ್ಲಿ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಕಸ್ಟಮ್ ಹೆಡ್ಡರ್ ಫುಟರನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ವಿಡಿಯೋ ಇದೆ. ಅದೇ ರೀತಿ ಮೆನು ಕೂಡ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ಕೂಡ ವಿಡಿಯೋ ಇದೆ. ಸೊ ಎಲ್ಲ ಚಾನಲಲ್ಲಿ ಅಂತಂದರೆ ನನ್ನ ಚಾನಲಲ್ಲಿ ಎಲ್ಲ ವಿಡಿಯೋಸ್ ನಿಮಗೆ ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಕ್ರಿಯೇಟ್ ಮಾಡೋದಂತ. ಸೊ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ. ಇದು ಕಂಪ್ಲೀಟಾಗಿ ಸೀರೀಸಾಗಿ ಹೋಗ್ತಾ ಇರುತ್ತೆ. ಇದು ನಾನು ಏನು ಮಾಡ್ತೀನಿ ನೆಕ್ಸ್ಟಪ್ಪ ಅಂತಂದರೆ ಪ್ರಾಡಕ್ಟನ್ನು ಯಾವ ಥರ ಆ್ಯಡ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಆವಾಗಲೇ ಹೇಳ್ದಂಗೆ ಅದಷ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತು ಜಸ್ಟ್ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಅಷ್ಟೇ. ಇದೆಲ್ಲ ಚೇಂಜಸ್ ಕೂಡ ನಿಮಗೆ ಆಗತ್ತೆ ಪ್ರಾಡಕ್ಟ್ ಇಲ್ಲಿ ಫ್ಯೂಚರ್ ಪ್ರಾಡಕ್ಟ್ಸಲ್ಲಿ ಯಾವ ಥರ ಬರಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಲೇಟರ್.